ಶುಭೋದಯ ಮಕ್ಕಳೇ, ನಿಮಗೆಲ್ಲರಿಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ನಮ್ಮ ಭಾವುಟ ಪದ್ಯವನ್ನು ನೋಡೋಣ ಮಕ್ಕಳೇ. ಅದಕ್ಕಿಂತ ಮೊದಲು ನಾವೇನು ಮಾಡೋಣ, ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಚಿಹ್ನೆಗಳು ಅಂತಂದ್ರೆ ನ್ಯಾಷನಲ್ ಸಿಂಬಲ್ಸ್. ಅದರಲ್ಲಿ ನಾವು ಮೊದಲಿಗೆ ರಾಷ್ಟ್ರೀಯ ಹೂ ಯಾವುದು ಅಂತಂದ್ರೆ ಕಮಲ. ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ನಮ್ಮ ರಾಷ್ಟ್ರೀಯ ಮರ ಆಲದ ಮರ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ರಾಷ್ಟ್ರ ಧ್ವಜದ ಬಗ್ಗೆ ನೋಡಿಕೊಂಡ್ರೆ ಮೇಲೆ ಕೇಸರಿ, ಮಧ್ಯದಲ್ಲಿ ಬಿಳಿ, ಕೊನೆಯದಾಗಿ ಹಸಿರು, ಮಧ್ಯದಾಗ ಅಶೋಕ ಚಕ್ರ. ಇವು ನಮ್ಮ ಇದು ನಮ್ಮ ರಾಷ್ಟ್ರ ಧ್ವಜ ಮಕ್ಕಳೇ. ಇನ್ನು ಈ ಪದ್ಯವನ್ನು ಬರೆದವರು ನೋಡ್ರಿ, ನಮ್ಮ ಈ ಪದ್ಯದ ಬರೆದಂಥ ಕವಿಗಳು ಕಯ್ಯಾರ ಕಿನ್ನಣ್ಣಯ್ಯ ರೈ ಇವರು ಈ ಪದ್ಯವನ್ನು ಬರೆದಾರ ಮಕ್ಕಳೇ. ಎಷ್ಟು ಚಂದ ಬರ್ತಾರಪ್ಪ ನಮ್ಮ ದೇಶದ ಬಗ್ಗೆ ಅಂತಂದ್ರೆ ನೋಡ್ರಿ, ಇಲ್ಲಿ ಏರು ತಿಗುದು ಹಾಗು ತಿಗುದು ನೋಡು ನಮ್ಮ ಬಾವುಟ, ತೋರು ತಿಗುದು ಹೊಡೆದು ಹೊಡೆದು ಬಾಲಿನ ಗಲ ಪಟ ಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರು ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಬುದಿಯ ಮೇಗುದು, ಕೆಂಪು ಕಿರಣ ತುಂಬಿ ಗಗನ ಬಣ್ಣ ಬಣ್ಣವಾಗಿದೆ, ನಮ್ಮ ನಾಡ ದುಡಿಯ ನೋಡ ನೋಡಿರನ್ನ ಹೇಗಿದೆ, ನಮ್ಮ ನಾಡ ದುಡಿಯ ನೋಡ ನೋಡಿರನ್ನ ಹೇಗಿದೆ. ಎಷ್ಟು ಚಂದ ಬರೀತಾರೆ ನೋಡ್ರಿ ಇದನ್ನ. ಏನಪ್ಪ ಅಂತಂದ್ರೆ ನಮ್ಮ ಬಾವುಟ ಏರು ತಿರುವುದು ಹಾರು ತಿರುವುದು ಅಂದ್ರೆ ಮೇಲೆ ಏರ್ಲಿಕ್ಕದ, ಎಷ್ಟು ಚಂದ ಹಾರ್ಲಿಕ್ಕದ ನೋಡ್ರಿ ನಮ್ಮ ಬಾವುಟ ಹೆಂಗದ ಅಂತ ಹೇಳಿ ಹೇಳಿಕಲ್ಲ. ಅದರಲ್ಲಿ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳು ಬಾನು ತುಂಬ ಹಾರಾಡಿಕಾವು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಈ ಮೂರು ಬಣ್ಣಗಳು ಸತ್ಯ. ಈ ಮೂರು ಬಣ್ಣವನ್ನ ಗಾಂಧೀಜಿಯವರು ಹಿಡಿದಂತ ಚರಕದ ಮೂಲಕ ನಾವು ಹೊರ ಬರ್ತದ ಅಂತ ಹೇಳಿ ತಿಳ್ಕೊಂಡಿವಿ ಮಕ್ಕಳೇ. ಆನಂತರ ನೋಡಿ, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರು ಇರುವುದು. ಇಂಥ ಧ್ವಜವನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಹಾರಿಕತ್ತದ ಅಂತ ಹೇಳಿ ಹೇಳ್ತಾರೆ. ಇನ್ನು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು. ಧ್ವಜದಲ್ಲಿ ಧ್ವಜವನ್ನು ನೋಡಿದ ತಕ್ಷಣ ನಮ್ಗೇನು ಅನಿಸ್ತದೆ ಮಕ್ಕಳು, ಯಾರೇ ಆಗಲಿ ಧ್ವಜವನ್ನು ನೋಡಿದ ತಕ್ಷಣ ನಮ್ಗೆ ಸೆಲ್ಯೂಟ್ ಮಾಡ್ಬೇಕನಿಸ್ತದೆ. ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಸೆಲ್ಯೂಟ್ ಮುಖಾಂತರ ಹೊರಗೆ ತರ್ತೀವಿ ಮಕ್ಕಳು. ಆದ್ದರಿಂದ ಧ್ವಜದಲ್ಲಿ ಇರುವಂಥ ಶಕ್ತಿ ಎಂಥದಪ್ಪ ಅಂತಂದ್ರೆ ನಮ್ಮನ್ನೆಲ್ಲರನ್ನು ಹೊರದುಂಬಿಸ್ತದೆ. ಇನ್ನು ಧ್ವಜ ಕೆಂಪು ಕಿರಣ ತುಂಬಿ ಗಗನ ಬಣ್ಣ ಬಣ್ಣವಾಗಿದೆ ಅಂದ್ರೆ ಧ್ವಜದ ಬಣ್ಣವೇನದಲ್ಲ ಇಡೀ ನಮ್ಮ ಆಕಾಶದ ತುಂಬೆಲ್ಲ ಬಣ್ಣ 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 ಅಂತಂದ್ರೆ ಬಂಗಾರದ ಬಣ್ಣ ಬಂಗಾರದ ತರ ಹೊಳಲಿಕ್ಕದ ನಮ್ಮ ಧ್ವಜ ಅಂತ ಹೇಳಿ ಹೇಳ್ತಾರ. ನಮ್ಮ ನಾಡ ಗುಡಿಯ ನೋಡ ನೋಡಿರನ್ನ ಹೇಳಿದೆ. ಇದು ಧ್ವಜ ಏನದಲ್ಲ ನಮ್ಮ ನಾಡಿನ ಗುಡಿ ಇದ್ದಂಗ, ನಮ್ಮ ದೇಶದ ದೊಡ್ಡ ದೇವಸ್ಥಾನ ಇದ್ದಂಗ, ಅದು ಹೆಂಗದ ನೋಡ್ರಿ ಅಂತ ಹೇಳಿ ಕವಿಗಳು ನಮ್ಗೆ ಹೇಳಿದ್ದಾರೆ ಮಕ್ಕಳೇ. ಇನ್ನು ನೋಡ್ರಿ ಮಕ್ಕಳೇ, ಇದನ್ನು ನೀವು ಎಲ್ಲರೂ ರಾಗವಾಗಿ ಹಾಡಬೇಕು. ನಾವು ಒಂದ್ಸತಿ ನಿಮಗೆ ಹಾಡಿ ತೋರಿಸ್ತೀನಿ. ಏನು ತಿಗುದು ಹಾರು ತಿಗುದು ನೋಡು ನಮ್ಮ ಬಾವುಟ, ತೋರು ತಿಗುದು ಹೊಡೆದು ಹೊಡೆದು ಬಾನಿನ ಗಲ ಪಟ ಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರು ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿ